ನಮಸ್ಕಾರ ವೀಕ್ಷಕರೇ. ನೀವು ನಾನಾ ರೀತಿಯಾದ ರಂಗೋಲಿಗಳನ್ನು ನೋಡಿರ್ತೀರಾ. ಪೂನಾ ರಂಗೋಲಿ, ಚುಕ್ಕೆ ರಂಗೋಲಿ, ಕುಂದನ್ ಸ್ಟೋನ್ದು ರಂಗೋಲಿ, ಈ ಥರ ನಾನಾ ರೀತಿಯಾಗಿ ನೀವು ನೋಡಿರ್ತೀರಾ. ಅದರಲ್ಲಿ ನಾನಿವಾಗ ಈ ಕರ್ಪೂರದ ಮಸಿಯಿಂದ ರಂಗೋಲಿ ಹಾಕಿ ದೇವ್ರ ಮುಂದೆ ಹೇಗೆ ಆರತಿ ಎತ್ತಬೋದು, ಅದರಿಂದ ಹೇಗೆ ಉಪಯೋಗಿಸ್ಕೋಬೋದು ಅಂತ ನಾನಿವಾಗ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು: ಒಂದು ಸ್ಟೀಲ್ ಪ್ಲೇಟ್, ಕರ್ಪೂರ, ಟೂತ್ ಪಿಕ್ ಮತ್ತು ಹತ್ತಿ. ಇವಾಗ ಸ್ಟೀಲ್ ತಟ್ಟೆ ತಗೊಳ್ಳಿ, ಕರ್ಪೂರ ತಗೊಂಡು ಅದನ್ನ ಹಚ್ಕೊಳ್ಳಿ. ಕರ್ಪೂರ ಹಚ್ಕೊಂಡ ಮೇಲೆ ಈ ತಟ್ಟೆನ ಇದಕ್ಕೆ ಮಸಿ, ಕರ್ಪೂರದ ಮಸಿನ ಮಾಡ್ಕೋಬೇಕು. ದೀಪದಿಂದ ಆದ್ರೆ ಈ ಮಸಿ ಬರೋದಿಲ್ಲ, ಕರ್ಪೂರದಿಂದ ಆದ್ರೆ ಈ ತರ ಕಪ್ಪು ಮಸಿ ಬರುತ್ತೆ. ಅದನ್ನ ಸುತ್ತಲೂ ಮಾಡ್ಕೋಬೇಕು, ಎಲ್ಲಾ ಕಡೆನೂ ಸ್ಪ್ರೆಡ್ ಆಗಬೇಕು ಅದು. ಈ ತರ ಕರ್ಪೂರದ ಮಸಿ ಪೂರ್ತಿ ಸ್ಟೀಲ್ ತಟ್ಟೆ ಫುಲ್ಲು ಆಗೋ ಹಂಗೆ ಮಾಡ್ಕೋಬೇಕು, ಪೂರ್ತಿ ಇದು ಇದ್ರ ಮೇಲೆ ಬರಬೇಕು, ಪೂರ್ತಿ ಕಪ್ಪಾಗಬೇಕು. ಇದೀಗ ಪೂರ್ತಿ ಕಪ್ಪಾಗಿದೆ. ಈಗ ಇದ್ರ ಮೇಲೆ ರಂಗೋಲಿನ ಹೇಗೆ ಹಾಕೋದು ಅಂತ ಟೂತ್ ಪಿಕ್ ಇಂದ ತೋರಿಸ್ತೀನಿ. ಈ ತರ ಈ ತಟ್ಟೆ ಮೇಲೆ ರಂಗೋಲಿ ಇಟ್ಕೋಬೇಕು. ಈ ತರ ಚುಕ್ಕೆ ಇಡ್ತಾ ಹೋಗ್ಬೇಕು. ನೀವು ನೆಲದ ಮೇಲೆ ಯಾವ ತರ ರಂಗೋಲಿ ಹಾಕ್ತಿರೋ ಅದೇ ತರ ತಟ್ಟೆ ಮೇಲೆ ಇಡ್ಬೇಕು. ನಾನಾ ರೀತಿ ಡಿಸೈನ್ ನ ಮಾಡಬಹುದು. ನಾನು ಸಿಂಪಲ್ ಆಗಿ ಒಂದು ಚಿಕ್ಕ ರಂಗೋಲಿ ಹಾಕಿ ತೋರಿಸ್ತೀನಿ. ಇದು ಸ್ಟೀಲ್ ಪ್ಲೇಟ್ ಆಗಿರೋದ್ರಿಂದ ಮಸಿ ಮೇಲೆ ನಾವು ಚುಕ್ಕೆ ಹಾಕಿದ್ರೆ ಎತ್ತಿ ಕಾಣಿಸುತ್ತೆ. ಈ ತರ ಶಾರ್ಪ್ ಆಗಿರೋ ಟೂತ್ ಪಿಕ್ ಯೂಸ್ ಮಾಡಿದ್ರೆ ಒಂದೇ ಸಮ ಬರುತ್ತೆ, ಇದು ಗೆರೆಗಳೆಲ್ಲ ಒಂದೇ ಸಮ ಬರುತ್ತೆ. ಬೇರೆ ಕಡ್ಡಿ ಆದ್ರೆ ಡಿಫ್ರೆನ್ಸ್ ಬರುತ್ತೆ, ಟೂತ್ ಪಿಕ್ ಇಂದ ಒಂದೇ ಸ್ಟ್ರೈಟ್ ಲೈನ್ ಬರುತ್ತೆ. ರಂಗೋಲಿ ಪುಡಿಯಿಂದ ಹೇಗ್ ನೀವು ಅಲಂಕಾರವಾಗಿ ರಂಗೋಲಿ ಹಾಕ್ತಿರೋ ಅದೇ ರೀತಿ ಇದೊಂಥರ ವೆರೈಟಿ. ಈ ತರ ನೀವು ಬೆಳ್ಳಿ ತಟ್ಟೆ, ತಾಮ್ರದ ತಟ್ಟೆ, ಸ್ಟೀಲ್ ತಟ್ಟೆ ಯಾವ ತಟ್ಟೆ ಮೇಲೆ ಬೇಕಾದ್ರೂ ಮಾಡ್ಬೋದು. ಇದು ಫ್ಲಾಟ್ ಸರ್ಫೇಸ್ ಮೇಲೆ ಮಾಡಬೇಕು. ಇದು ಮಾಡುವಾಗ ಬಹಳ ಹುಷಾರಾಗಿ ಮಾಡಬೇಕು, ಕೈ ಏನಾದರೂ ಇದಕ್ಕೆ ಟಚ್ ಆಗಿ ಇದೆಲ್ಲ ಮಸಿ ಹೋಗ್ಬಿಟ್ರೆ ತಿರ್ಗಾ ಕರ್ಪೂರದ ಮಸಿನೇ ಫುಲ್ಲು ಮಾಡಿಕೊಂಡು ಆಮೇಲೆ ಅದು ರಂಗೋಲಿ ಹಾಕ್ಬೇಕಾಗುತ್ತೆ. ಪುನಃ ಕರ್ಪೂರದ ಮಸಿನೇ ಹಾಕ್ಕೊಂಡು ತಿರ್ಗಾ ಶುರು ಮಾಡಬೇಕಾಗತ್ತೆ. ಅದಕ್ಕೆ ಕೈ ತಾಗದೇ ಇರೋಂಗೆ ಹುಷಾರಾಗಿ ಮಾಡಬೇಕು. ಎಷ್ಟು ದೊಡ್ಡ ರಂಗೋಲಿ ಬೇಕಾದರೂ ಹಾಕ್ಬೋದು, ಆದರೆ ನಾನು ಇವಾಗ ಸುಮ್ಮನೆ ಚಿಕ್ಕ ರಂಗೋಲಿ ಹಾಕಿ ತೋರಿಸ್ತಾ ಇದ್ದೀನಿ. ಯಾವ ಥರ ಮಾಡ್ಬೋದು ಇದ್ರ ಮೇಲೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ದೊಡ್ಡ ಪ್ಲೇಟ್ ಮೇಲೆ ದೊಡ್ಡ ದೊಡ್ಡ ರಂಗೋಲಿ ಕೂಡ ಹಾಕೋಬೋದು, ಕೊನೆಯಲ್ಲಿ ಬಾರ್ಡರ್ ಕೂಡ ಹಾಕೋಬೋದು, ಅವಾಗ ಕಂಪ್ಲೀಟ್ ಆಗುತ್ತೆ ರಂಗೋಲಿ. ಈಗ ಈ ಕೊನೆಯಲ್ಲಿ ಇದೆಲ್ಲ ಮಸಿ ಎಲ್ಲ ಕಾಣ್ದಿರೋ ಹಂಗೆ ಯಾವುದೇ ಬಾರ್ಡರ್ ಬೇಕಾದ್ರೂ ಕೂಡ ಹಾಕೋಬೋದು. ಈ ತರ ಕಾರ್ನರ್ ಅಲ್ಲಿ ಇದೆಲ್ಲ ಫುಲ್ ಕವರ್ ಆಗೋಕೆ ಕ್ಲೀನ್ ಆಗಿ ಯಾವ್ದು ಬೇಕಾದ್ರೆ ಡಿಸೈನ್ ಮಾಡ್ಕೋಬಹುದು.
ಜಾಸ್ತಿ ಮೆಟೀರಿಯಲ್ ಕೂಡ ಬೇಡ ಇದಕ್ಕೆ ಸಿಂಪಲ್ ಆಗಿ ಚೆನ್ನಾಗಿರುತ್ತೆ ಈಗ ಇದು ಕಂಪ್ಲೀಟ್ ಆಗ್ತಾ ಬಂತು ಬಾರ್ಡರ್ ಈಗ ಕಂಪ್ಲೀಟ್ ಆಗಿದೆ ಈ ತರ ಬರುತ್ತೆ ಡಿಸೈನ್ ನೆಕ್ಸ್ಟ್ ಇದು ಫೈನಲ್ ಆಗಿ ಎಕ್ಸ್ಟ್ರಾ ಮಸಿ ಎಲ್ಲ ಇದ್ರೆ ಅದನ್ನ ಹತ್ತಿಯಿಂದ ಹಿಂಗ್ ವರ್ಸ್ಕೊಳ್ಳೋದು ನಿಧಾನವಾಗಿ ಒಂಚೂರು ಕೆಳಗಡೆ ತಾಕದೇ ಇರೋ ಹಾಗೆ ಕ್ಲೀನ್ ಆಗಿ ಇದನ್ನ ವರ್ಸ್ಕೋಬೇಕು ಎಲ್ಲ ವರ್ಸ್ಕೊಂಡ ಮೇಲೆ ಇವಾಗ ಇದು ಕಂಪ್ಲೀಟ್ ಆಗಿದೆ ರಂಗೋಲಿ ಪೂರ್ತಿ ಕಂಪ್ಲೀಟ್ ಆಗಿದೆ ಈಗ ರಂಗೋಲಿ ರೆಡಿ ಆಗಿದೆ ಈಗ ಈ ತರ ಚಿಕ್ಕ ದೀಪನ ಇದರ ಮಧ್ಯೆ ಇಟ್ಕೋಬೇಕು ಇಟ್ಕೊಂಡು ಇದನ್ನ ಹಚ್ಚಬೇಕು ಈ ತರ ದೀಪನ ಚಿಕ್ಕ ದೀಪನ ಮಧ್ಯದಲ್ಲಿ ಇಟ್ಕೊಂಡು ಆರತಿ ಬೆಳಗಬಹುದು ದೇವರಿಗೆ ನೋಡಿದ್ರಲ್ಲ ವೀಕ್ಷಕರೆ ಹೇಗೆ ನಾವು ಮನೆ ಮುಂದೆ ರಂಗೋಲಿಯನ್ನ ದೇವರ ಮನೆಯಲ್ಲಿ ರಂಗೋಲಿಯನ್ನ ಹಾಕ್ತೀವೋ ಅದೇ ರೀತಿಯಲ್ಲಿ ನಾವು ಈ ತಟ್ಟೆಯಲ್ಲಿ ರಂಗೋಲಿ ಬರ್ದು ಅದು ಮಂಗಳಾರತಿ ದೇವರಿಗೆ ಮಾಡೋದ್ರಿಂದ ನಮಗೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಸುಖ ಎಲ್ಲ ಸಿಗುತ್ತೆ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಒತ್ತಿ